ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರಶಾಂತ್ ಕ್ಲಾಸಸ್. ಸ್ನೇಹಿತರೆ, ಈ ದಿನ ಏಪ್ರಿಲ್ 10, 2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡುವ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಷ್ಟ್ರದ ಸಹಕಾರದೊಂದಿಗೆ ಶ್ರೀಲಂಕಾ ಮತಾರ ಮತ್ತು ಬೆಲಿಯಟ್ಟ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲು ನಿರ್ಮಿಸಿರುವ ಹೊಸ ರೈಲು ಮಾರ್ಗಕ್ಕೆ ಚಾಲನೆ ದೊರೆತಿದೆ? ಇದಕ್ಕೆ ಉತ್ತರ, ಚೀನಾ ರಾಷ್ಟ್ರ. ಚೀನಾದ ಸಹಕಾರದೊಂದಿಗೆ ಶ್ರೀಲಂಕಾ ನಿರ್ಮಿಸಿರುವ ಹೊಸ ರೈಲು ಮಾರ್ಗಕ್ಕೆ ಏಪ್ರಿಲ್ 8 ಸೋಮವಾರ ಚಾಲನೆ ದೊರೆತಿದೆ. ಶ್ರೀಲಂಕಾದ ಮತಾರು ಮತ್ತು ಬೆಲಿಯಟ್ಟ ನಗರಗಳ ನಡುವೆ ಇದು ಸಂಪರ್ಕ ಕಲ್ಪಿಸುತ್ತದೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕ ಯಾವ ರಾಷ್ಟ್ರದ ಸೇನೆಯನ್ನ ದೇಶೀಯ ಭಯೋತ್ಪಾದನಾ ಸಂಘಟನೆ ಎಂದು ಘೋಷಿಸಿದೆ? ಇದಕ್ಕೆ ಉತ್ತರ, ಇರಾನ್. ಇರಾನ್ ಸೇನೆಯ ಭಾಗವಾಗಿರುವ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕಾರ್ಪಸ್ ಅನ್ನು ವಿದೇಶಿ ಭಯೋತ್ಪಾದನಾ ಸಂಘಟನೆ ಎಂದು ಅಮೆರಿಕ ಘೋಷಿಸಿದೆ. ಭಯೋತ್ಪಾದನಾ ಚಟುವಟಿಕೆಯನ್ನ ಇರಾನ್ ಪ್ರಯೋಜಿಸುತ್ತಿದೆ. ಅಲ್ಲದೆ ಅಲ್ಲಿನ ರೆವಲ್ಯೂಷನರಿ ಗಾರ್ಡ್ ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯೂ ಆಗಿದ್ದು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಹಣಕಾಸು ನೆರವು ನೀಡುತ್ತಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದವರಾದ ಗ್ರಹಾಮ್ ರೀಡ್ ಅವರನ್ನು ಭಾರತ ಪುರುಷರ ಹಾಕಿ ತಂಡದ ನೂತನ ಮುಖ್ಯ ಕೋಚ್ ಆಗಿ ನೇಮಕ ಮಾಡಿದೆ? ಇದಕ್ಕೆ ಉತ್ತರ, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಗ್ರಹಾಮ್ ರೀಡ್ ಅವರನ್ನು ಭಾರತ ಪುರುಷರ ಹಾಕಿ ತಂಡದ ನೂತನ ಮುಖ್ಯ ಕೋಚ್ ಆಗಿ ಇಂಡಿಯಾ ಏಪ್ರಿಲ್ 8 ಸೋಮವಾರ ನೇಮಕ ಮಾಡಿದೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಭಾರತದ ಯಾವ ಮಾಜಿ ಕ್ರಿಕೆಟ್ ಆಟಗಾರನಿಗೆ ಪ್ರತಿಷ್ಠಿತ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ಪೋಷಾಕು ನೀಡಿ ಗೌರವಿಸಲಾಯಿತು? ಇದಕ್ಕೆ ಉತ್ತರ, ರಾಹುಲ್ ದ್ರಾವಿಡ್. ಕ್ರಿಕೆಟ್ ದಿಗ್ಗಜ ರಾಹುಲ್ ದ್ರಾವಿಡ್ ಅವರಿಗೆ ಪ್ರತಿಷ್ಠಿತ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ಪೋಷಾಕು ನೀಡಿ ಗೌರವಿಸಲಾಯಿತು. ಜರ್ಸಿ ಮೇಲೆ ಅವರ ಹೆಸರನ್ನು ಮುದ್ರಿಸಲಾಗಿದೆ. ಈ ಸಂದರ್ಭದಲ್ಲಿ ಗೌರವ ಸ್ವೀಕರಿಸಿದ ರಾಹುಲ್, ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಅಪಾರ ಅಭಿಮಾನಿಗಳಿದ್ದಾರೆ, ಅವರ ಬೆಂಬಲ ಅಪಾರ. ಇಲ್ಲಿ ಬಂದು ದಿಗ್ಗಜ ಫುಟ್ಬಾಲ್ ಆಟಗಾರರಾದ ಲಯೋನೆಲ್ ಮೆಸ್ಸಿ ಅವರಂತಹವನ್ನ ನೋಡುವ ಅವಕಾಶ ಸಿಕ್ಕಿತ್ತು. ಬಹಳ ಪ್ರೇರಣೆಗೊಂಡಿದ್ದೇನೆ ಎಂದು ಹೇಳಿದರು. ಐದನೇ ಪ್ರಶ್ನೆ, ಇತ್ತೀಚೆಗೆ ಭಾರತದ ಯಾವ ಕ್ರೀಡಾ ಆಟಗಾರ್ತಿಯಾದ ಮನ್ಪ್ರೀತ್ ಕೌರ್ ಅವರು ಉದ್ದೀಪನ ಮದ್ದು ಸೇವಿಸಿರುವುದು ದೃಢಪಟ್ಟಿರುವುದರಿಂದ 4 ನಿಷೇಧಕ್ಕೆ ಒಳಗಾಗಿದ್ದಾರೆ? ಇದಕ್ಕೆ ಉತ್ತರ, ಶಾರ್ಟ್ ಪುಟ್ ಕ್ರೀಡಾ ಆಟಗಾರ್ತಿ. ಏಷ್ಯನ್ ಅಥ್ಲೆಟಿಕ್ಸ್ನ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಜಯಿಸಿದ್ದ ಮನ್ಪ್ರೀತ್ ಕೌರ್ ಅವರು ಉದ್ದೀಪನ ಮದ್ದು ಸೇವಿಸಿರುವುದು ರಾಷ್ಟ್ರೀಯ ಉದ್ದೀಪನ ಮದ್ದು ತಡೆ ಘಟಕದ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಈ ಕಾರಣದಿಂದ ಅವರಿಗೆ 4 ನಿಷೇಧ ಹೇರಲಾಗಿದೆ. ಆರನೇ ಪ್ರಶ್ನೆ, ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಇದಕ್ಕೆ ಉತ್ತರ, ಪ್ರದೀಪ್ ನಂದ್ರಾಲ್ ಚೌಕ್. ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಪ್ರದೀಪ್ ನಂದ್ರಾಜೋಗ್ ಅವರು ಮಹಾರಾಷ್ಟ್ರ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಅವರಿಂದ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಾರ್ಚ್ 2017 ರಾಜಸ್ಥಾನ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿ ನಂದರಾಜೋಗ್ ಸೇವೆ ಸಲ್ಲಿಸುತ್ತಿದ್ದರು. ಏಳನೇ ಪ್ರಶ್ನೆ, ಮಲೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2019 ಪುರುಷರ ಸಿಂಗಲ್ಸ್ ಅನ್ನು ಯಾರು ಜಯಿಸಿದರು? ಇದಕ್ಕೆ ಉತ್ತರ, ಲೀನ್ ಡಾನ್. ಚೀನಾದ ಬ್ಯಾಡ್ಮಿಂಟನ್ ಲೀನ್ ಡಾನ್ ಕೌಲಾಲಂಪುರ್ನಲ್ಲಿ ನಡೆದ ಎಕ್ಸಿಯಾಟ ಅರೇನಾದಲ್ಲಿ ನಡೆದ 2019 ಮಲೇಷ್ಯಾ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನಲ್ಲಿ ಏಪ್ರಿಲ್ 7 ಗೆದ್ದುಕೊಂಡರು. ಕೊನೆಯ ಪ್ರಶ್ನೆ, 2019 ವಿಶ್ವ ಆರೋಗ್ಯ ದಿನ WHDದ ಧ್ಯೇಯ ವಾಕ್ಯವೇನು? ಇದಕ್ಕೆ ಉತ್ತರ, ಯೂನಿವರ್ಸಲ್ ಕವರೇಜ್, ಎವ್ರಿವನ್ ಎವ್ರಿವೇರ್. ವಿಶ್ವ ಆರೋಗ್ಯ ದಿನಾಚರಣೆ ವಿಶ್ವ ಆರೋಗ್ಯ ಸಂಘಟನೆಯ ಪ್ರಾಯೋಜಕತ್ವದಲ್ಲಿ ಜಾಗತಿಕ ಆರೋಗ್ಯ ಜಾಗೃತಿ ದಿನವಾಗಿ ಏಪ್ರಿಲ್ 7, 1948 ಪ್ರತಿ ವರ್ಷವೂ ಆಚರಿಸಲಾಗುತ್ತೆ. 2019 ಧ್ಯೇಯ ವಾಕ್ಯ ಯೂನಿವರ್ಸಲ್ ಕವರೇಜ್, ಪ್ರತಿಯೊಬ್ಬರೂ ಎಲ್ಲೆಡೆ. ಸ್ನೇಹಿತರೆ, ಇದು ಈ ದಿನದ ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ.